ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗಾಗಲೇ ಬಟಬಯಲ್ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಮ ಪವರ್ ಟಿವಿಗೆ ಲಭ್ಯ ಸಿಎಂ ಸೂಚನೆ ಮೇರೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ ಕೆಎಸ್ಡಿಎಲ್ ಅಂದ್ರೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮ ಅಪ್ತರ ಮೂಲಕ ಸಿಎಂ ಕಚೇರಿಗೆ ರಾಜೀನಾಮೆ ಪತ್ರ ರವಾನೆ ಮಾಡಿದ್ದಾರೆ ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ಬೆಳಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಮಾಡಾಳ್ ವಿರೂಪಾಕ್ಷಪ್ಪ ಭೇಟಿಯಾಗಿದ್ರು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಜುಗರ ತಂದಿದ್ದಾರೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ದಿನಾಂಕ 2/3/2023 ರಂದು ನಡೆದ ಲೋಕಾಯುಕ್ತ ದಾಳಿಗೂ ನನಗೂ ಯಾವುದೇ ಸಂಬಂಧ ಇರೋದಿಲ್ಲ ಇದು ಕೆ ಮಾಡಾಳ್ ವಿರೂಪಾಕ್ಷಪ್ಪ ಕೆಎಸ್ಡಿಎಲ್ ಅಧ್ಯಕ್ಷರು ಶಾಸಕರು ಬರೆದಿರುವಂತ ಒಂದು ಪತ್ರ ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಾ ಇದ್ದೇನೆ ದಯವಿಟ್ಟು ಮಾನ್ಯರು ಈ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಲು ಕೋರುತ್ತೇನೆ 2/3/2023 ರಂದು ಅಂದ್ರೆ ನಿನ್ನೆ ನಡೆದಂತ ಲೋಕಾಯುಕ್ತ ದಾಳಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ ಇದು ಷಡ್ಯಂತ್ರ ಆಗಿದೆ ಅನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಯಾರ ಮೇಲೆ ಮಾಡಿದ್ದಾರೆ ನನ್ನ ಹಾಗೂ ನನ್ನ ಕುಟುಂಬದ ವಿರುದ್ಧ ಷಡ್ಯಂತ್ರ ಆಗಿರುತ್ತೆ ಅದಾಗ್ಯೂ ಕೂಡ ಅಪಾದನೆ ನನ್ನ ಮೇಲೆ ಬಂದಿರೋದ್ರಿಂದ ನಾನು ಬಹಳ ಪ್ರಮಾಣಿಕನಾಗಿ ರಾಜೀನಾಮೆ ಕೊಡ್ತೀನಿ ಅನ್ನುವ ತರದಲ್ಲಿ ಹೇಳದಂಗಿದೆ ನೈತಿಕ ಹೊಣೆ ಹೊತ್ತು ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ ಮಾಡಾಳ್ ವಿರೂಪಾಕ್ಷಪ್ಪ ಕೆಎಸ್ಡಿಎಲ್ ಅಧ್ಯಕ್ಷರು ನನ್ನ ಹಾಗೂ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಿ ಈ ಒಂದು ದಾಳಿ ನಡೆದಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರೆ ಯಾರ ಮೇಲೆ ನೀವು ಯಾರು ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಲೋಕಾಯುಕ್ತ ಅಧಿಕಾರಿಗಳು ಷಡ್ಯಂತ್ರ ಮಾಡಿದ್ರಾ ಅಥವಾ ಗುತ್ತಿಗೆದಾರರು ಷಡ್ಯಂತ್ರ ಮಾಡಿದ್ರಾ ಅಥವಾ ಬೇರೆ ಪಕ್ಷದವರು ಷಡ್ಯಂತ್ರ ಮಾಡಿದ್ರಾ ನಿಮ್ಮ ಸ್ಥಳೀಯ ಜನ ಏನಾದರೂ ಷಡ್ಯಂತ್ರ ಮಾಡಿದ್ರಾ ಬಹಳ ಪ್ರಶ್ನೆಗಳು ಬರುತ್ತವೆ ಅಲ್ವೇ ಹಾಗಾಗಿ ಯಾರಿಗೆ ಇಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದೀರಿ ಎಸ್ ಕೆಎಸ್ಡಿಎಲ್ ಆಗಬೇಕು ಕೆಟಿಡಿಎಲ್ ಅಲ್ಲ ಕೆಎಸ್ಡಿಎಲ್ ಅಧ್ಯಕ್ಷರಿಗೆ ಮಾಡಾಳ್ ವಿರೂಪಾಕ್ಷಪ್ಪ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ರಾಜೀನಾಮೆ ಪ್ರತಿಯನ್ನು ಕೂಡ ತಾವು ಪವರ್ ಟಿವಿ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಆಪ್ತರ ಮೂಲಕ ಸಿಎಂ ಕಚೇರಿಗೆ ರಾಜೀನಾಮೆ ಪತ್ರ ರವಾನೆ ಮಾಡಿದ್ದಾರೆ ಚನ್ನಗಿರಿ ಕ್ಷೇತ್ರದ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಕೆಎಸ್ಡಿಎಲ್ ಸ್ಥಾನದ ಅಂದರೆ ಆ ನಿಗಮದ ಅಧ್ಯಕ್ಷರು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನಿಗಮದ ಅಧ್ಯಕ್ಷರು ಈಗ ಮತ್ತಷ್ಟು ಅಪ್ಡೇಟ್ ನಿಮ್ಮ ಪವರ್ ಟಿವಿಗೆ ಲಭ್ಯ ಲೋಕಾಯುಕ್ತ ದಾಳಿಗೂ ನನಗೂ ಸಂಬಂಧ ಇಲ್ಲ ನಿಜ ಈಗಾಗಲೇ ಆ ಪ್ರತಿಯನ್ನು ನೀವು ಗಮನಿಸಿದ್ರಿ ರಾಜೀನಾಮೆ ಪತ್ರದಲ್ಲಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಉಲ್ಲೇಖಿಸಿದ್ದಾರೆ ಲೋಕಾಯುಕ್ತ ದಾಳಿಗೂ ನನಗೂ ಯಾವ ಸಂಬಂಧ ಇಲ್ಲ ರಾಜೀನಾಮೆ ಪತ್ರದಲ್ಲಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಉಲ್ಲೇಖ ಮಾಡಿದ್ದನ್ನ ತಾವು ಕೂಡ ಗಮನಿಸಿದ್ದೀರಿ ಪವರ್ ಟಿವಿ ಸ್ಕ್ರೀನ್ನಲ್ಲಿ ಹಾಗಾದ್ರೆ ಇದು ಯಾರಿಗೆ ಸಂಬಂಧ ಯಾಕೆ ನೀವು ಏವನ್ನಾದ್ರಿ ಅಕ್ಯೂಸ್ಡ್ ಒನ್ ಅಂತ ಯಾಕೆ ಹೇಳಲಾಗ್ತಾ ಇದೆ ನನ್ನ ಕುಟುಂಬದ ವಿರುದ್ಧ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಷಡ್ಯಂತ್ರ ಅಂದ್ರೇನು ಪಿತೂರಿ ಮಾಡಿದ್ದಾರೆ ಚಿತಾವಣೆ ನಡೆಸಿದ್ದಾರೆ ಅನ್ನುವ ಅರ್ಥ ಬರುತ್ತೆ ಅಲ್ವೇ ರಾಜೀನಾಮೆ ಪತ್ರದಲ್ಲಿ ಈ ರೀತಿ ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ಈ ಹೇಳಿಕೆಯ ಅರ್ಥ ಏನು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ರಾಜೀನಾಮೆ ಕೊಡಪ್ಪ ನಿಗಮ ಸ್ಥಾನದ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಅದು ಮಾಡಾಳ್ ವಿರೂಪಾಕ್ಷಪ್ಪ ಈಗ ರಾಜೀನಾಮೆ ಪ್ರತಿಯನ್ನು ತಮ್ಮ ಆಪ್ತರ ಮೂಲಕ ಕಳುಹಿಸಿದ್ದಾರೆ ಸಿಎಂ ಸೂಚನೆ ಮೇರೆಗೆ ಮಾಡಾಳ್ ವಿರೂಪಾಕ್ಷಪ್ಪ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಯಾವ ಸ್ಥಾನಕ್ಕೆ ಕೆಎಸ್ಡಿಎಲ್ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ನಾಟ್ ಫಾರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಓಕೆ ಈಗ ದೃಶ್ಯದ ಎಡಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಸೀಸ್ ಮಾಡಿರೋ ಹಣವನ್ನು ಇಲ್ಲಿ ಪೊಲೀಸ್ ವೆಹಿಕಲ್ನಲ್ಲಿ ಇಡಲಾಗ್ತಾ ಇದೆ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ತಾವು ನಿನ್ನೆ ಸಂಜೆಯಿಂದ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ ಈಗಾಗಲೇ ಜಗಜ್ಜಾಹಿರಾಗಿದೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರಕ್ಕೆ ಇದು ಮುಜುಗರ ಅಂತ ಕೂಡ ಕನ್ಸಿಡರ್ ಮಾಡಬಹುದು ಅದರ ಜೊತೆಗೆ
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ನಾವು ಯಾರನ್ನು ಬಿಡೋದಿಲ್ಲ ರೀ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಲೋಕಾಯುಕ್ತ ಲೋಕಾಯುಕ್ತ ಇರೋದೇ ಭ್ರಷ್ಟಾಚಾರ ಮಾಡ್ತಾ ಇರುವಂಥ ಭ್ರಷ್ಟರ ಹೆಡೆಮುರಿ ಕಟ್ಟಲಿಕ್ಕೆ ಅದಕ್ಕೆ ಬಲ ತುಂಬಿದ್ದೆ ನಾವು ಅನ್ನೋ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ. ಎಸ್ ರಾಘವೇಂದ್ರ, ಆಮ್ ಐ ಆಡಿಬಲ್? ಆರ್ ಯು ರೆಡಿ? ಎಸ್ ರಾಘವೇಂದ್ರ, ಈಗ ಸದ್ಯದ ಅಪ್ಡೇಟ್ನ ಗಮನಿಸಿದರೆ ಅಂದರೆ ಆಪ್ತರ ಮೂಲಕ ಸಿ ಎಂ ಕಚೇರಿಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಏನು ಕಳುಹಿಸಿದ್ದಾರೆ ರಾಜೀನಾಮೆ ಪತ್ರವನ್ನು ನಿಗಮ ಸ್ಥಾನಕ್ಕೆ, ಕೆ ಎಸ್ ಡಿ ಎಲ್ ನಿಗಮ ಸ್ಥಾನಕ್ಕೆ, ಅಧ್ಯಕ್ಷ ಸ್ಥಾನಕ್ಕೆ ಏನು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಷಡ್ಯಂತ್ರ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ದಾಳಿಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಥವಾ ಏನು ಅರ್ಥವನ್ನು ಕೊಡುತ್ತೆ ಅಂತ ತಾವು ವಿಶ್ಲೇಷಣೆ ಮಾಡ್ತೀರಿ? ರಾಘವ್, ಇಂಥ ಹೇಳಿಕೆಗಳು ಬರತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಮೇಲೆ ಆರೋಪ ಬಂದಾಗ ಯಾವುದನ್ನು ಸಹ ಆತ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಮಾಡಾಳ್ ವಿರೂಪಾಕ್ಷಪ್ಪನವರ ಕಚೇರಿ ಮತ್ತೆ ಮನೆ ಮೇಲೂ ಸಹ ಲೋಕಾಯುಕ್ತ ರೈಡ್ ನಡೆದಿರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಲೋಕಾಯುಕ್ತ ರೈಡ್ಗೂ ಮತ್ತೆ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ನನ್ನ ಕುಟುಂಬದ ಮೇಲೆ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರವನ್ನು ಮಾಡಿದ್ದಾರೆ. ಹೀಗಾಗಿ ನಾನು ನೈತಿಕವಾಗಿರ್ತಕ್ಕಂಥ ಒಂದು ಹೊಣೆಯನ್ನು ಹೊತ್ತು ನನ್ನ ಸ್ಥಾನಕ್ಕೆ ನನ್ನ ರಾಜೀನಾಮೆಯನ್ನು ಸಿ ಎಂ ಅವ್ರಿಗೆ ಸಲ್ಲಿಸಿದ್ದೇನೆ ಅನ್ನೋ ಒಂದು ಮಾತನ್ನ ಮಾಡಾಳ್ ವಿರೂಪಾಕ್ಷಪ್ಪನವರು ಪತ್ರದ ಮೂಲಕ ಸಿ ಎಂ ಆಪ್ತ ಕಚೇರಿಗೆ ತಮ್ಮ ಆಪ್ತರ ಮೂಲಕ ಒಂದು ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ತಮ್ಮ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಅಂದ್ರೆ ವಾಟ್ ಸ್ಟೆಪ್, ಪಕ್ಷದ ಸ್ಟೆಪ್ ಯಾವ ರೀತಿ ಇರುತ್ತೆ ಅನ್ನೋದು ಸಹ ಸಾಕಷ್ಟು ಕುತೂಹಲಕ್ಕೆ ಇದೀಗ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಒಬ್ಬರು ಶಾಸಕರಾಗಿರ್ತಕ್ಕಂಥವ್ರು, ಜೊತೆಗೆ ಯಡಿಯೂರಪ್ಪನವರ ತುಂಬಾ ಆತ್ಮೀಯರು ಸಹ, ಹಿರಿಯ ಅನುಭವ ಇರ್ತಕ್ಕಂತಹ ರಾಜಕಾರಣಿ. ಹೀಗಾಗಿ ಬಿಜೆಪಿ ಅವರ ವಿರುದ್ಧ ಯಾವ ರೀತಿ ಸ್ಟೆಪ್ ಅನ್ನು ತೆಗೆದುಕೊಳ್ಳುತ್ತೆ, ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಬಿಜೆಪಿ ಪಕ್ಷದಿಂದ ಅವರನ್ನ ಡಿಸ್ಮಿಸ್ ಸಹ ಮಾಡ್ತಾರೆ. ಯಾಕಂದ್ರೆ ಬಂದಿರ್ತಕ್ಕಂಥ ಆರೋಪ ಮತ್ತೆ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಒಂದು ಹೆಸರು ಪಕ್ಷಪ್ಪನವರೇ ಈಗ ಎಫ್ಐಆರ್ ನಲ್ಲಿ A1 ಆರೋಪಿ ಆಗಿರೋದ್ರಿಂದ ಇವ್ರನ್ನ ಪಕ್ಷ ಉಚ್ಚಾಟನೆ ಮಾಡಿದ್ರು ಸಹ ಅಚ್ಚರಿ ಇಲ್ಲ ಅಂತಲೂ ಸಹ ಹೇಳಲಾಗೈತೆ. ಒಟ್ಟಿನಲ್ಲಿ ಏನೋ ಸಮಂಜಸಿ ಕೊಡೋದಕ್ಕೆ ಈಗ ಇಲ್ಲೂ ಸಹ ಸಿಗ್ತಾ ಇಲ್ಲ. ಆದರೆ ಸಿ ಎಂ ಅವರ ಕಚೇರಿಗೆ ಕಳಿಸಿರ್ತಕ್ಕಂತಹ ರಾಜೀನಾಮೆ ಪತ್ರದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ನಡೆದಿರ್ತಕ್ಕಂತಹ ಲೋಕಾಯುಕ್ತ ದಾಳಿಗೂ ಮತ್ತೆ ನಮ್ಮ ಕುಟುಂಬಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಇದನ್ನು ದೊಡ್ಡ ಮಟ್ಟದ ಒಂದು ಷಡ್ಯಂತ್ರವನ್ನು ಮಾಡಿ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರವನ್ನು ತರಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಷಡ್ಯಂತ್ರವನ್ನು ಮಾಡಲಾಗಿದೆ. ಹೀಗಾಗಿ ನಾನು ನೈತಿಕವಾಗಿ ಒಂದೇ ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಮುಂದೆ ಕಾನೂನು ಹೋರಾಟವನ್ನು ಸಹ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಾಳ್ ವಿರೂಪಾಕ್ಷಪ್ಪನವರು ಹೇಳಿರ್ತಕ್ಕಂಥದ್ದು ರಾಘವ್.